ಹೋಗೋಣ. ಡೆಫಿನೆಟ್ ಆಗಿ ಕಾಂಗ್ರೆಸ್ ಇದರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ತಗೊಂಡಿದೆ. ಒಂದು ಕಡೆನಲ್ಲಿ ಎಸ್ ಐ ಟಿ ಸೆಟ್ ಅಪ್ ಮಾಡ್ತೀವಿ ಅಂತ ವೀಕ್ ಸೆಕ್ಷನ್ ಅನ್ನ ಹಾಕಿರುವಂಥದ್ದು, ಇನ್ನೊಂದು ಕಡೆನಲ್ಲಿ ಚುನಾವಣೆಗೆ ಏನು ಬೇಕೋ ಅಷ್ಟು ಲಾಭ ಮಾಡ್ಕೊಳ್ಳೋಕ್ಕೆ ಇದನ್ನು ಉಪಯೋಗ ಮಾಡ್ಕೋತಿದೆ. ಕ್ಯಾಂಡಿಡೇಟನ್ನ ಸೀರಿಯಸ್ ಆಗಿ ಇವರು ತಗೊಂಡಿಲ್ಲ. ಚುನಾವಣೆಗೆ ಮುಂಚೆನೆ ಪೆನ್ ಡ್ರೈವ್ ಇಷ್ಟೆಲ್ಲ ಓಡಾಡಿದ ಮೇಲೂ ಯಾಕೆ ಇವರು ಆ್ಯಕ್ಷನ್ ತಗೊಳ್ಳಿಲ್ಲ? ಈಗಲೂ ತಗೊಳ್ಳಿ, ಕರೆಸ್ಲಿ. ಇವತ್ತು ಪ್ರಜ್ವಲ್ ರೇವಣ್ಣ ಅದು ರಿಟರ್ನ್ ಟಿಕೆಟ್ ಆಗಿದೆ, ಅದನ್ನು ಸೀಸ್ ಮಾಡ್ಕೊಂಡಿದ್ದೀವಿ ಅಂತ ಪರಮೇಶ್ವರ್ ಅವರು ನಿನ್ನೆ ಹೇಳಿದ್ದನ್ನು ಕೇಳಿದ್ದೀನಿ. ಎಂತೆಂಥ ಜನನ್ನೆಲ್ಲ ನಾವು ಕರ್ಕೊಂಡು ಬರ್ತೀವಿ ಕಾನೂನಿನ ವ್ಯವಸ್ಥೆ ಒಳಗೆ. ದಿಸ್ ಈಸ್ ಓನ್ಲಿ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಎಲೆಕ್ಷನ್ ಸ್ಟ್ರಾಟಜಿ. ನೇಹಾ ಪ್ರಕರಣದಿಂದ ಏನು ತಲೆ ತಗ್ಸಿತ್ತು ಕಾಂಗ್ರೆಸ್ಸು, ಅದನ್ನು ಇದ್ರ ಮೂಲಕ ಸರಿಗಟ್ಕೊಳ್ಳೋದಕ್ಕೆ ಮಾಡಿರುವ ಹುನ್ನಾರ ಷಡ್ಯಂತ್ರ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಚುನಾವಣೆಗೆ ಮುಂಚೆನೇ ಆ್ಯಕ್ಷನ್ ಮಾಡ್ಬೋದು, ಚುನಾವಣೆ ಮುಂಚೆನೇ ಮಾಡ್ಬೋದು. ನಿನ್ನೆ ನಮ್ಮ ಅಶೋಕ್ ಸರ್ ಇವತ್ತು ಸರ್ ನಾನು ಹೇಳ ಸರ್, ಈ ಆರ್ಗ್ಯುಮೆಂಟ್ಗಿಂತ ಹೆಚ್ಚಾಗಿ ಮಹಿಳೆಯರ ಘನತೆಗೆ ಚ್ಯುತಿ ತಂದ ಎಲ್ಲರ ಮೇಲೆ ಕ್ರಮ, ಅಷ್ಟೇ ನನ್ನ ಸ್ಟ್ಯಾಂಡ್. ಡೆಫಿನೆಟ್ ಆಗಿ ತಮ್ಮ ಸ್ಟ್ಯಾಂಡ್ ಏನಿದೆ, ಕಾಂಗ್ರೆಸ್ ಜೆ ಡಿ ಎಸ್ ಸಂಯುಕ್ತ ಅಭ್ಯರ್ಥಿಯಾಗಿ 5 ವರ್ಷ ಇನ್ನೂ ಪೂರೈಸಲ್ಲ, ಇನ್ನೂ 1 ತಿಂಗಳಿದೆ ಪ್ರಜ್ವಲ್ ರೇವಣ್ಣ, ಹೀಗಾಗಿ ಅವರ ಅಭ್ಯರ್ಥಿನೇ ಹೌದು ಅವರು. ಅವರಿಗೆ ಚುನಾವಣೆಗೆ ಮುಂಚೆನೂ ಇದೆಲ್ಲವೂ ಸಿಕ್ಕಿದ್ರೆ ಕೂಡ ಮಹಿಳೆಯರ ಘನತೆಯೇ ಕಾಂಗ್ರೆಸ್ಸಿಗೆ ಮುಖ್ಯ ಆಗಲಿಲ್ಲ. ಮಹಿಳೆಯರ ಘನತೆಯ ವಿಷಯ ಚುನಾವಣಾ ವಿಷಯವನ್ನಾಗಿ ಮಾಡ್ಕೊಂಡಿರೋ ಕಾಂಗ್ರೆಸ್ನ ಈ ಷಡ್ಯಂತ್ರವನ್ನು ಬಯಲು ಮಾಡಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಈಗ ನಾನು ಉತ್ತರ ಕರ್ನಾಟಕ ಪ್ರವಾಸದಲ್ಲಿ ಅದನ್ನೇ ಮಾಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಯಾ ಸರ್ ಹೇಗೆ ಅಂತ ಸರ್ ಮುಲಾಜಿ ಇಲ್ಲ ಸರ್. ಸರ್ ನಂಗೆ ಇನ್ನೊಂದು ಸರ್ ಹಾಂ ಸರ್, ಪ್ರಜ್ವಲ್ ರೇವಣ್ಣ ಘಟನೆ ಏನಿದೆ ಅದಕ್ಕೆ ಸರಿಯಾದ ತನಿಖೆ ಮತ್ತು ಆ್ಯಕ್ಷನ್ ಆಗಬೇಕು. ಒಂದು ಈ ಥರದ್ದು ತುಂಬ ಜನರು ಸುತ್ತ ಇದೆ, ಅದು ಸುದ್ದಿಗಳು ಎಲ್ಲರ ಮೇಲೂ ತನಿಖೆಗಳು ಸರ್ಕಾರ ಇನಿಷಿಯೇಟ್ ಮಾಡಲಿ. ಒಂದು ಪ್ರಜ್ವಲ್ ರೇವಣ್ಣ ಮೇಲೆ ಇನಿಷಿಯೇಟ್ ಮಾಡಲಿ, ಇದು ನನ್ನ ಒತ್ತಾಯ ಇದೆ. ಒಂದು ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ. ಹಾವೇರಿಯಲ್ಲಿ 3 ತಿಂಗಳ ಹಿಂದೆ ಅಲ್ಪಸಂಖ್ಯಾತ ಮಹಿಳೆಯ ಮೇಲೆ ಅಲ್ಪಸಂಖ್ಯಾತ ಯುವಕರನ್ನೇ ಅವಳನ್ನ ಹೊಡೆದು ಬಡಿದು 7 ಜನ ಗ್ಯಾಂಗ್ ರೇಪ್ ಮಾಡಿದರು. ಜೊತೆಗೆ ಆ ಹೆಣ್ಣು ಮಗಳದ್ದು ವಿಡಿಯೋನ ಇಡೀ ಸಮಾಜದಲ್ಲಿ ಹರಿಬಿಟ್ರು. ಅವತ್ತು ನಾನು ಹೋಗಿದ್ದೆ, ಬೊಮ್ಮಾಯಿ ಸಾಹೇಬರು ಅಲ್ಲೇ ಇದ್ದಾರೆ, ಅವ್ರದೇ ಕ್ಷೇತ್ರ, ಮಾಜಿ ಮುಖ್ಯಮಂತ್ರಿಗಳು ಹೀನಸ್ ಕ್ರೈಮಲ್ಲಿ ಎಸ್ ಐ ಟಿ ಸೆಟಪ್ ಆಗಬೇಕು ಅಂತೇಳಿ ಇದೇ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ. ನಾನು ಕೇಳ್ತೀನಿ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರೇ, ಎಲ್ಲಿ ಹೋಗಿದ್ದೀರಾ? ಕರ್ನಾಟಕದಲ್ಲಿ ಯಾವ ಮಹಿಳೆ ರಕ್ಷಣೆಗೆ ನಿಂತಿದ್ದೀರಾ? ಚುನಾವಣೆಯ ಓಟನ್ನು ಕಬ್ಬಿಸೋದಕ್ಕೆ ನಿಮ್ಮ ರಾಹುಲ್ ಗಾಂಧಿ ನಾಳೆ ಚುನಾವಣೆ ಮುಗಿದ ಮೇಲೆ ಯಾರನ್ನು ಸಿ ಎಂ ಮಾಡಬೇಕು ಅನ್ನೋ ರೇಸ್ಗೆ ಈ ಯುದ್ಧ ಮಾಡ್ತಾ ಇದ್ದೀರಾ ನೀವು? ದೇಶದಲ್ಲಿ ನಾವು ಹೇಳ್ತಿದ್ದೀವಿ ಆಯುರ್ವೇದ ಆಲ್ಟರ್ನೇಟಿವ್ ಥೆರಪಿಗಳನ್ನು ಮಾಡಿ ಅಂದರೆ ಸರ್, ಇದು ಏನು ಗೊತ್ತಾ, ಇಟ್ ಈಸ್ ಅಡ್ಮಿಟೆಡ್ ಫ್ಯಾಕ್ಟು. ಎಲ್ಲ ಅಲೋಪತಿ ಮೆಡಿಸಿನ್ಗೂ ಇಟ್ಸ್ ಓನ್ ಸೈಡ್ ಎಫೆಕ್ಟ್ಸ್, ಇದು ಯಾರೂ ಡಿನೈ ಮಾಡಲ್ಲ. ನಾನು ಇನ್ನೊಂದು ತಮ್ಮ ಹತ್ರ ಹೇಳ, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ, ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಈಸ್ ಚೈಲ್ಡ್ ಕಾರ್ಡಿಯಾಲಜಿಸ್ಟ್. ಅವರು ತುಂಬ ಸಲ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ ಖಂಡಿತವಾಗಿ ಇದರ ಪರಿಣಾಮ ಆಗಿಲ್ಲ ಅಂತ. ಆಗಿದ್ದಿದ್ರೆ ಫಸ್ಟ್ ಡೋಸು ಸೆಕೆಂಡ್ ಡೋಸು ಥರ್ಡ್ ಡೋಸು ಮುಗ್ದೋಗಿ ಅದರ ಎಫೆಕ್ಟೇ ಹೋಗಿರುತ್ತೆ ಅಂತ ಹೇಳಿ ಬೂಸ್ಟರ್ ಡೋಸ್ ಕೊಟ್ಟರು. ಅವಾಗೇನೋ ಏನೂ ಆಗಿಲ್ಲ. ಈಗ ಆಗತ್ತಂದರೆ ವಾಟ್ ಡಸ್ ಇಟ್ ಮೀನ್? ಇದು ಬಿಕಾಸ್ ಆಫ್ ಸನ್ ಸ್ಟ್ರೋಕ್ ಇರ್ಬೋದು ಅನ್ಕೋತೀನಿ ನಾನು. ಇದು ನಾನಿವತ್ತು ಪತ್ರಿಕಾಗೋಷ್ಠಿ ಉದ್ದೇಶ ಇದ್ದಿದ್ದು ಇಷ್ಟಿದೆ. ತಾವೆಲ್ಲ ನಮ್ಮ ಸ್ನೇಹಿತರು ಅನ್ನೋ ಕಾರಣಕ್ಕಾಗಿ ಐ ಆಮ್ ಎಲಾಬ್ರೇಟೆಡ್. ಐ ಹ್ಯಾವ್ ನೋ ಎಸಿಟೇಷನ್ ಟು ಕಂಟಿನ್ಯೂಯೇಷನ್ ಆಫ್ ಮೈ ಡಿಸ್ಕಷನ್ನು. ಯಾಕಂದ್ರೆ ನಾನು ಪತ್ರಿಕಾಗೋಷ್ಠಿ ಮುಗಿಸಿ ಐ ವಿಲ್ ಟಾಕ್ ಟು ಯು. ಥ್ಯಾಂಕ್ ಯು.